ಪ್ರಶಾಂತ್ ಚಕ್ರವರ್ತಿ ಬಾಡಿ ಗಾರ್ಡ್ ಇಟ್ಕೊಂಡು ಎಲ್ಲ ಓಡಾಡ್ತಾನೆ, ಬಿಲ್ಡಪ್ ಹಾಗೆ ಹೇಗೆ ಅಂತ ಯಾಕೆ ಜನ ಹೆಂಗ ಗೊತ್ತಾ, ಭಿಕ್ಷುಕನ್ ಸಾಕೋನು ಭಿಕ್ಷುಕನ್ ತರ ಇರ್ಬೇಕಂತ ನಾನು. ಅದೇನೇ ಬದಲ್, ಈಗ ಏನೋ ಒಂದು ಆಗೋಯ್ತು ಬದಲ್, ಯಾರು ಹೊಣೆ? ಬಾಡಿ ಗಾರ್ಡ್ಸ್ ನಾನು ಯಾವತ್ತು ನಾನು ಕರ್ಕೊಂಡು ಹೋಗಲ್ಲ. ಬಾಡಿ ಗಾರ್ಡ್ಸ್ ಅಂದ್ರೆ ಏನು ಗೊತ್ತಾ ಬದ, ಇವತ್ತು ಹೇಳಿದ್ನಲ್ಲ ಬದ, ಪಪ್ಪ ನಾಗ ಹೇಳ್ತಿದ್ದೀನಿ ನಾನು ಒಳ್ಳೆನಲ್ಲ ಬದ, ಒಳ್ಳೆ ಕೆಲಸ ಮಾಡ್ತೀನಿ ಅಷ್ಟೇ. ಸರ್, ಒಬ್ಬರೊಬ್ಬರದು ಒಂದೊಂದು ಕತೆ ವ್ಯಥೆಗಳು ನೋಡ್ತಾ ಇದ್ರೆ ನಿಜವಾಗ್ಲೂ ಈ ತರನು ಜನರು ಇದಾರ ಅಂತ ಅನ್ಸುತ್ತೆ. ಎಸ್, ಈಗ ಆಶ್ರಮ ನಡೆಸ್ತಾ ಇದ್ದೀರಾ, ಇಲ್ಲಿ ಯಾವ ರೀತಿ ಇದೆ ಆಶ್ರಮದ ಜನರು ಮಾತಾಡಿಸಿದಾಯ್ತು, ಅಡಿಗೆ ತುಂಬಾ ಮುಖ್ಯ, ಹಾಗಾಗಿ ಅಡಿಗೆ ಯಾವ ತರ ಆಗ್ತಿದೆ ಅದನ್ನೆಲ್ಲ ನೋಡ್ಕೊಂಡ್ಬಿಡೋಣ ಸರ್. ಬನ್ನಿ. ಬಟ್ ನಮ್ಮ ನಮ್ಮ ಆಶ್ರಮದಲ್ಲಿ ಇಲ್ಲಿ ಅಡಿಗೆ ಅಂದ್ರೆ ನಾನು, ನಮ್ಮ ವೈಫು, ನಮ್ಮಅಮ್ಮ, ಮತ್ತೆ ಅವಲ್ಲೇ ಒಬ್ರು ಆಪರೇಷನ್ ಆಗಿ ಅಂತ ತೋರಿಸಿದಲ್ಲ, ಅವರು ನಾಲ್ಕೈದು ಜನ ಸೇರಿ ಅಡಿಗೆ ಮಾಡ್ತೀವಿ. ಬಟ್ ನಮ್ಮ ಆಶ್ರಮ ಹೆಂಗೆ ಅಂದ್ರೆ ಒಂಥರ ಫ್ಯಾಮಿಲಿ ಥರ. ಈಗ ನೀರುಳ್ಳಿ ಹಚ್ಬೇಕಾರೆ, ಟೊಮೆಟೊ ಹಚ್ಬೇಕಾರೆ, ಮೇಲೆ ಕೆಲವು ನೋಡಿದ್ರೆ ಅಜ್ಜಿಗಳು ಎಲ್ಲರೂ ಬರ್ತಾರೆ, ನಾನು ಅವ್ರ ಜೊತೆ ಕುತ್ಕೊಳ್ಳೋದು, ನಾನು ಈರುಳ್ಳಿ ಹಚ್ತೀನಿ, ಅವ್ರು ಟೊಮೆಟೊ ಹಚ್ತಾರೆ, ಅವ್ರ ಇದು ಹಚ್ತಾರೆ, ಕಾಮಿಡಿ. ನಾನು ಹೇಳೋದೇನೆಂದ್ರೆ, ಕೆಲಸ ಯಾವುದನ್ನು ಫೋರ್ಸ್ಫುಲಿ ಮಾಡಬೇಡಿ, ಏನೋ ಒಂದು ಮಾಡ್ರಿ, ಮಾತಾಡ್ಕೊಂಡು ಸಾಂಗ್ ಆಡ್ಕೊಂಡು ಏನೋ ಮಾಡೋಣ, ಆ ಥರ ಒಂದು ಕ್ಯಾರೆಕ್ಟ್ರು. ಬಟ್ ಮಾಡ್ತಾ ಹೋಗ್ತೀವಿ, ಬನ್ನಿ ನಮ್ಮ ಇದು ಎಲ್ಲರೂ ಆರಾಮಾಗಿ ಕುತ್ಕೊಂಡು ಟಿವಿ ಗಿವಿ ನೋಡೋ ತರ ಇದೆ, ದೊಡ್ಡದಾಗಿ ಟಿವಿ ಇದೆ. ಬಟ್ ಇದು ಕೆಳಗಡೆ ಹಾಲಿದು, ಇದು ಬಂದ್ಬಿಟ್ಟು ಹೆಂಗೆ ಅಂದ್ರೆ ಯಾರಾದ್ರೂ ಬಂದ್ರೆ ಯಾರೋ ನಮ್ಮ ನಮ್ಮನ್ನ ನೋಡೋಕ್ಕೆಲ್ಲ ಬರ್ತಾರೆ, ಅವ್ರಿಗೆಲ್ಲ ಇಲ್ಲಿ ಕೂರಿಸಿ ಎಲ್ಲರಿಗೂ ಕೆಳಗಡೆ ಕೂರಿಸಿ ಚಾಪೆ ಹಾಸಿ ಲಂಚ್ ಮಾಡಿಸ್ತೀವಿ, ಇಲ್ಲಿ ಊಟ ಹಾಕ್ತೀವಿ. ಮತ್ತೆ ವಾರಕ್ಕೆ ಮೇಲ್ಗಡೆ ನೋಡಿದ್ರೆ ನೀವು ಎಲ್ಲರಿಗೂ ಒಂದು ಟಿವಿ ಎಲ್ಲರಿಗೂ ಒಂದು ಟಿವಿ ಇದೆ, ಎಲ್ಲ ನೋಡ್ತಾರೆ. ಬಟ್ ಈ ಟಿವಿ ಅಂದ್ರೆ ಮೇಲ್ಗಡೆ ಹಾಕಲ್ಲ ಈ ಟಿವಿ, ಯಾಕೆ ಅಂದ್ರೆ ಭಯ ನನಗೆ. ಗೊತ್ತಾಯ್ತು, ನಮ್ಮ ಆರು ಮಗ ಇದಾರಲ್ಲ, ಮೇಲ್ಗಡೆ ಒಂದು ನಾಲ್ಕು ಟಿವಿ ಹೊಡೆದಾಕ್ಬಿಟ್ಟವ್ರೆ. ಇದನ್ನೇನಂದ್ರೆ ಇಲ್ಲಿ ನಂಗೆ ಇಲ್ಲಿ ಕರ್ಕೊಂಬಂದು ಎಲ್ಲರಿಗೂ ಇಲ್ಲಿ ಚಾಪೆ ಹಾಸು ಎಲ್ಲ ಕಡೆಕೊಸು ಮಂಡಕ್ಕಿ ಬಜ್ಜಿ ಇಂಥವೆಲ್ಲ ಮಾಡಿಸ್ಬಿಟ್ಟು ರಾಜ್ಕುಮಾರ್ ಸಿನಿಮಾ ವಾರಕ್ಕೆ ಒಂದ್ಸ ಎರಡು ಸಲ. ಮಾಮೂಲಿ ಮೇಲ್ಗಡೆ ಸೀರಿಯಲ್ಸ್ ಎಲ್ಲ ನೋಡ್ತಿರ್ತಾರೆ, ಬಟ್ ಇಲ್ಲಿ ರಾಜ್ಕುಮಾರ್ ಸಿನಿಮಾ, ಶಂಕರ ಸಿನಿಮಾ ಇಂಥವೆಲ್ಲ ತೋರಿಸ್ತಾ ಹೋಗ್ತೀವಿ. ನೆಕ್ಸ್ಟ್ ನಮ್ಮ ಇದಕ್ಕೆ ಹೋಗೋಣ, ಬನ್ನಿ ಅಡುಗೆ ಮನೆ ಕಿಚನ್ಗೆ ಹೋಗೋಣ. ಕಿಚನ್ ಸರ್, ಅದಕ್ಕೂ ಮುಂಚೆ ಒಂದು ಪ್ರಶ್ನೆ, ನೀವು ತುಂಬಾ ಕಾರ್ಯಕ್ರಮಗಳಿಗೆ ಹೋಗ್ತಾ ಇರ್ತೀರಾ, ಎಲ್ಲ ಹೋಗ್ತಾ ಇರ್ತೀರಾ, ಕೆಲವರು ಹೇಳ್ತಾರೆ ಪ್ರಶಾಂತ್ ಚಕ್ರವರ್ತಿ ಬಾಡಿ ಗಾರ್ಡ್ ಇಟ್ಕೊಂಡೆಲ್ಲ ಓಡಾಡ್ತಾನೆ, ಬಿಲ್ಡಪ್ ಹಾಗೆ ಹೇಗೆ ಅಂತ, ಯಾಕೆ ಅಂತ. ಸರ್, ಬಿಲ್ಡಪ್ ಗಿಲ್ಡಪ್ ಏನು ಎಷ್ಟೋ ಜನ ಅನ್ಕೊಂಡಿದ್ದೀರಾ, ಫಂಕ್ಷನ್ಗಳು ಹೋಗ್ತೀನಿ ನಾನು, ಬಿಲ್ಡಪ್ ಕ್ರಿಯೇಟ್ ಅದೆಲ್ಲ ಇಲ್ಲ. ನನಗೆ ಫಂಕ್ಷನ್ಗೆ ನಾನು ಏನಕ್ಕೆ ಹೋಗ್ತೇನೆ ಅದಕ್ಕೆ ಮುಖ್ಯವಾದ ಬಲವಾದ ಕಾರಣ ಇದೆ. ನನಗೆ ಫಂಕ್ಷನ್ಗಳಿಗೆ ಹೋದರೆ ಅವ್ರು ನನಗೆ ಅಮೌಂಟ್ ಕೊಡ್ತಾರೆ. ಅಂದರೆ ನನಗೆ ಇಷ್ಟೇ ಕೇಳೋದು, ಯಾರೋ ಫಿಲ್ಮ್ ಆ್ಯಕ್ಟ್ರೆಸ್ನ ಯಾರೋ ಇವ್ರನ್ನ ಕರ್ಸ್ಕೊಂಡ್ಬಿಟ್ಟು ಅವ್ರಿಗೆ 1 ಲಕ್ಷ 2 ಲಕ್ಷ 5 ಲಕ್ಷ ಕೊಟ್ಟು ಕರ್ಸ್ಕೊಂತೀರ ಫಂಕ್ಷನ್ಗೆ, ನನ್ನ ಕರ್ಸ್ಕೊಂಡು 15,000 20,000 50,000 30,000 ಹಂಗೆ ಕೊಡಿ, ಇವ್ರಿಗೆ ಮೆಡಿಷನ್ನು ಏನೋ ಆಗುತ್ತೆ, ಆಯಿತು ದುಡ್ಡೇ ಕೊಡೋದು ಬೇಡಪ್ಪ, ನಾನು ಸ್ಟೇಜ್ ಮೇಲೆ ಬರ್ತೀನಿ, ಸ್ಟೇಜ್ ಮೇಲೆ ನನಗೆ ಅಕ್ಕಿ ಮೊಟ್ಟೆ ಎಣ್ಣೆ ಬೇಳೆ ತರಕಾರಿ ಇಂಥ ಕೊಡಲಿ, ಅಲ್ಲಿ ಬಂದು ಅದು ತಂದು ಕೊಟ್ಟರೆ ಇಲ್ಲಾರೋ ಅವರು ತಿಂತಾರೆ. ಅದು ಬಿಟ್ಬಿಟ್ಟು ಈಗ ನನ್ನ ಏನಕ್ಕೆ ಕರೀತಾರೆ, ಒಳ್ಳೆ ಸೇವೆ ಮಾಡ್ತೀನಿ, ಜನಗಳಿಗೆ ಗೊತ್ತು, ಜನ ಪ್ರೀತಿಸ್ತಾರೆ ಅಂತ ಕರೀತಾರಲ್ವ, ಅದರಿಂದ ನಾನೇನು ಮಾಡ್ತೀನಿ, ನೋಡಪ್ಪ ನಂಗೆ ಬರ್ತೀನಿ, ನನಗೇನೋ ಒಂದು ಹೆಲ್ಪ್ ಮಾಡು, ನನಗೆ ಬೇಡ, ನನ್ನ ಹೆಂಡತಿ ಮಕ್ಕಳಿಗೇನು ಕೇಳ್ತಾ ಇಲ್ಲ, ನಮ್ಮ ಫ್ಯಾಮಿಲಿಗೋಸ್ಕರ ಕೇಳ್ತೀನಿ, ಸೊ ಹೆಲ್ಪ್ ಮಾಡು ಅಂತ. ಅದೇನಂದ್ರಲ್ಲ ಬಾಡಿ ಗಾರ್ಡ್ಸ್ ನಾನು ಯಾವತ್ತೂ ನಾನು ಕರ್ಕೊಂಡು ಹೋಗಲ್ಲ. ಬಾಡಿ ಗಾರ್ಡ್ಸ್ ಅಂದ್ರೆ ಏನು ಗೊತ್ತಾ ಬೇದ, ಈಗ ನೀವು ನೋಡಿರ್ತಾರೆ ವೀಡಿಯೋಸು, ನನ್ನ ಕಷ್ಟ ನನಗೆ ಗೊತ್ತು, ನಾನು ನಂಬ್ಕೊಂಡು ಇಷ್ಟು ಜನ ಅವರೇ ಬೇದ್ರು ಅಲ್ವಾ, ನಾನು ನಂಬ್ಕೊಂಡು ಇಷ್ಟು ಜನ ಅವರೇ. ಈಗ ಆ ದೇವರಿಗೆ ಬೈತಾರೆ, ಓಕೆ ಸ್ಟಾರ್ ವಾರ್ಗಳು ಆಗ್ತವೆ, ನನಗೆ ಇವ್ರು ಹೆಚ್ಚು, ಅವ್ರು ಹೆಚ್ಚು, ಆ ಹೀರೋ ಹೆಚ್ಚು, ಈ ಹೀರೋ ಹೆಚ್ಚು ಅಂತಲ್ವಾ. ನನಗೇನು ಬೇಜಾರು ನೋಡಿ ಹೇಳ್ತೀನಿ ಕೇಳಿ, ಈಗ ನಾನು ಹೋದಾಗ ತುಂಬ ಜನ ಬರ್ತಾರೆ, ಫೋಟೋ ತಕ್ಕೊಂತಾರೆ, ಹಣ ಲವ್ ಯು ಅಂತಾರೆ, ಮುತ್ ಕೊಡ್ತಾರೆ, ಎಷ್ಟೋ ಜನ ಲಿಪ್ ಕೊಟ್ಟಿದ್ದಾರೆ ಕಿಸ್ ನನಗೆ, ಬಾಯ್ಸ್ ಗರ್ಲ್ಸ್ ಎಲ್ಲ ಬಾಯ್ಸ್, ಮತ್ತೆ ತಪ್ಕೊಂತಾರೆ, ಎತ್ಕೊಂತಾರೆ, ಹಿಂಗೆ ಚಿಕ್ತಾರೆ, ಹಿಂಗೆ ಚಿಕ್ತಾರೆ. ಬಟ್ ನಾನು ಏನಕ್ಕೆ ಬಾಡಿ ಗಾರ್ಡ್ಸ್, ನಾನು ಅವ್ರಿಗೆ ಹೇಳ್ತೀನಿ ನೋಡಿ ಸರ್, ಬಂದಾಗ ದಯವಿಟ್ಟು ಒಂದು ಸ್ವಲ್ಪ ಜನ ಬರ್ರಿ, ಯಾಕಂದ್ರೆ ಮುಂದೆ ಹೋಗೋಕ್ಕೆ ಬಿಡ್ತಾ ಇರಲ್ಲ, ಲಾಕ್ ಅಲ್ಲೇ ಅಣ್ಣ ಫೋಟೋ ಯಾಕಂದ್ರೆ ಫೋಟೋ ಕೊಡಲೇಬೇಕು. ಏನಕ್ಕೆ ಬಾಡಿ ಗಾರ್ಡ್ ಅಂದ್ರೆ ನಾನು ಅವ್ರು ನನ್ನ ಬಾಡಿ ಗಾರ್ಡ್ ಅಲ್ಲ, ಅಲ್ಲಿನ ಫಂಕ್ಷನ್ ಇರೋ ಬಾಡಿ ಗಾರ್ಡ್ಸ್. ಏನಕ್ಕೆ ಬಾಡಿ ಗಾರ್ಡ್ ಅಂದ್ರೆ ಬೇದರ್ ಹೇಳ್ತೀನಿ ಕೇಳಿ, ಬೇದರ್ ಯಾರಿಗೆ ಅವರೇ ಬರೋದು. ಬಟ್ ಏನಾಗುತ್ತೆ, ಫ್ಯಾನ್ಸ್ ನೀವು ನೋಡಿರ್ತೀರ, ಸೊ ಫ್ಯಾನ್ಸ್ ಕ್ರೇಜ್ ಜಾಸ್ತಿ ನನಗೆ. ಅಂದ್ರೆ ನನ್ನನ್ನ ಯಾರು ಗೊತ್ತಾ ಬಂದು ಫೋಟೋ ತಕೊಂಡೋದು, ಯಾರು ಹೇಳಿ? ನನ್ನ ಫ್ಯಾನ್ಸ್ ಎಲ್ಲ ಅವರು ಅಪ್ಪ ಅಮ್ಮನ ಪ್ರೀತಿಸೋರು. ಹೌದು, ಅಪ್ಪ ಅಮ್ಮನ ವ್ಯಾಲ್ಯೂ ಯಾರು ಗೊತ್ತಿದೆ, ಅಪ್ಪ ಅಮ್ಮನ ವ್ಯಾಲ್ಯೂ ಏನು, ಅಪ್ಪ ಅಮ್ಮ ಅಂದ್ರೆ ಏನು, ಅಜ್ಜಾಜಿಂದ ಏನು, ಆ ವ್ಯಾಲ್ಯೂ ಗೊತ್ತಿರೋರೆ ನನ್ನ ಹತ್ರ ಬಂದು ತಪ್ಕೊಂಡು ಮುದ್ದಾಡೋರು, ಅಂದ್ರೆ ಅವ್ರು ನನಗೆ ನನ್ನ ಪ್ರೀತಿಸೋರು. ಬಟ್ ಏನಕ್ಕೆ ಅಂದ್ರೆ, ಮುಂದೆ ಹೋಗ್ಬೇಕಾರೆ ಯಾರಾದ್ರೂ ಒಬ್ರು ನನ್ನ ಕಂಡ್ರೆ ಆಗ್ದವ್ರು ಇದ್ದೇ ಇರ್ತಾರೆ ಅಲ್ವಾ, ಯಾರೋ ಇದ್ದೇ ಇರ್ತಾರೆ, ಯಾರಾದ್ರೂ ಏನಾರ ಮಾಡಿಬಿಟ್ರು, ಏನಾರ ಹಾಕಿಬಿಟ್ರು, ಯಾರು ಬರ್ತಾರೆ ಬೇಕ ಅಂತ ದೇವರಂತ ಮನುಷ್ಯ ಡಿ ಬಾಸ್ ಅವ್ರಿಗೆ ಚಪ್ಪಲಿ ತಗೊಂಡು ಹೊಡಿತಾರೆ, ಇನ್ ನಾವೇ ಲೆಕ್ಕ ಬೇಕು ಅಲ್ವಾ. ನಾನು ಏನಕ್ಕಂದ್ರೆ ನನ್ನ ನಂಬ್ಕೊಂಡು ಇಷ್ಟು ಜನ ಅವರೇ, ಯಾಕಂದ್ರೆ ನಾನು ಸ್ಟ್ರಾಂಗ್ ಆಗಿರೋ ಫಸ್ಟು. ಅದೇನೋ ಅಂತಾರೆ ನಮ್ಮ ಜನ ಹೆಂಗ ಗೊತ್ತಾ, ಭಿಕ್ಷುಕನ್ ಸಾಕೋನು ಭಿಕ್ಷುಕನ್ ತರ ಇರ್ಬೇಕಂತ ನಾನು,
ಅದೇ ನಾಯ ಬ್ರದರ್ ನಾ ಚೆನ್ನಾಗಿರುತ್ತೆ ಇನ್ನೊಬ್ರು ಸಾಕದು ಹೌದು ಫಸ್ಟ್ ನಾ ಚೆನ್ನಾಗಿರ್ಬೇಕು ಆಮೇಲೆ ಇನ್ನೊಬ್ರಿಗೆ ಹಾಕ್ತಾ ಊಟ ನೀನೇ ಚೆನ್ನಾಗಿಲ್ಲ ಇನ್ನೊಬ್ರಿಗೆ ಹಿಂಗೆ ಊಟ ಹಾಕ್ತೀನಿ ನೀನು ಸೊ ನಾನು ಸ್ಟ್ರಾಂಗ್ ಆಗಿರ್ಬೇಕು ಅದಕ್ಕೋಸ್ಕರ ಹೋದ್ರೆ ಬಾಡಿ ಗಾರ್ಡ್ಸ್ ಬರ್ತಾರ ವಿನಃ ಅವರೇ ನನಗೆ ಫಿಕ್ಸ್ ಮಾಡ್ತಾರ ವಿನಃ ನಾನು ಆ ಥರ ಎಲ್ಲ ಇಲ್ಲ ಏನಂದ್ರೆ ನಡಿಬೋದು ನನಗೂ ಈಗ ನಡಿಬೋದು ಈಗ ನೀವು ಹೆಂಗೆ ಅಂದ್ರೆ ತುಂಬಾ ಕೆಟ್ಟ ಕೆಲಸ ಮಾಡಿದ್ರು ಸೆಕ್ಯೂರಿಟಿ ಬೇಕು ತುಂಬಾ ಒಳ್ಳೆ ಕೆಲಸ ಮಾಡಿದ್ರು ಸೆಕ್ಯೂರಿಟಿ ಬೇಕೇ ಬೇಕು ಬಟ್ ನನಗೇನ್ ಗೊತ್ತ ನನಗೆ ಭಯ ಅಂತಲ್ಲ ಬದರ್ ಏನ್ ಗೊತ್ತಾ ಬದರ್ ಏನಂದ್ರೆ ಈಗ ಏನೋ ಒಂದು ಆಗೋಯ್ತು ಬದರ್ ಯಾರ ಹೊಣೆ ಇಲ್ಲ ಇವಾಗ ಇಲ್ಲ ಎಷ್ಟು ಫ್ಯಾಮಿಲಿ ಇದೆ ಎಷ್ಟೋ ಫ್ಯಾಮಿಲಿ ಈಗ ಬದರ್ ಈಗ ಯಾರೋ ಏನೋ ಮಾಡ್ಬಿಟ್ರು ಅನ್ಕೊಳ್ಳಿ ನಮ್ ಕಂಡ್ರೆ ಯಾರಿಗೂ ಆಗಲ್ಲ ನನಗೆ ಇಷ್ಟ ನಾನು ಎಲ್ಲರೂ ಇಷ್ಟಪಡ್ಬೇಕು ಅಂತ ಏನಾದ್ರು ರೂಲ್ಸ್ ಏನಾರು ಇದೆಯಾ ಇಲ್ಲ ತಾನೆ ಯಾರಿಗೊಬ್ಬ ನನ್ ಕಂಡ್ರೆ ಆಗ ಯಾರೋ ಏನೋ ಮಾಡ್ಬಿಟ್ರು ನಾನೆಲ್ಲ ಹಾಸ್ಪಿಟಲ್ ಕೂತ್ಕೊಂಡೆ ಇಲ್ಲಿ ಯಾರು ನೋಡ್ಕೊಂತಾರೆ ಅಲ್ವಾ ಎಲ್ಲ ಸೇಫ್ಟಿ ಪರ್ಪಸ್ ಅಲ್ಲಿ ಹೋಗ್ತೇವಿ ನಾ ಎಲ್ಲ ಅನ್ಕೊಂಡ್ಬಿಟ್ಟವ್ರೆ ಬಿಲ್ಡಪ್ಗೋಸ್ಕರ ಶೋಗೆ ಹೋಗ್ತೀನಿ ಅಂತ ನಮ್ಮ ತಾಯಣೇ ಇಲ್ಲ ಗುರು ನನಗೆ ಅಮೌಂಟ್ ಕೊಡ್ತೀನಿ ನಿಮ್ಮ ಆಶ್ರಮಕ್ಕೆ ಹೆಲ್ಪ್ ಮಾಡ್ತೀನಿ ಬರೋಣ ಅಂತ ಕರೀತಾರೆ ಅದಕ್ಕೋಸ್ಕರ ಇವರಿಗೋಸ್ಕರ ನಾನು ಬರ್ತೀನಿ ವಿನಃ ನಾನು ಬಿಲ್ಡಪ್ಗೋಸ್ಕರ ಯಾವತ್ತೂ ಬರಲ್ಲ ನಿಮ್ ಬಿಲ್ಡಪ್ ಅಂತ ಏನಕ್ಕೆ ಅನ್ಸುತ್ತೆ ಅಂದ್ರೆ ಜನ ಹಂಗಿರ್ತಾರೆ ಅದು ಬಿಲ್ಡಪ್ ಅಲ್ಲ ಅದು ಪ್ರೀತಿ ಅಭಿಮಾನ ಅಷ್ಟೇ ಅಲ್ಲ ನಿಮ್ಮ ಬರ್ತ್ಡೇ ವಿಡಿಯೋಸ್ ಕೂಡ ನೋಡಿದೆ ಅಲ್ಲ ಇಲ್ಲಿ ಯಾವ್ದು ಹೆಸರುಘಟ್ಟ ಅಂದ್ರೆ ಹೆಸರುಘಟ್ಟ ಬೆಂಗಳೂರಿಂದ ತುಂಬಾ ದೂರ ಇದೆ ಅಲ್ಲಿ ಯಾವ ಊರಿಂದ ತುಂಬಾ ಜನ ತುಂಬಿಕೊಂಡ್ಬಿಟ್ಟಿದ್ದಾರೆ ಮಳೆ ಬೇರೆ ಬರ್ತಾ ಇದೆ ಛತ್ರಿ ಇಟ್ಕೊಂಡಿದ್ದಾರೆ ನಾನು ನಿಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ನೋಡಿದೆ ಆ ವಿಡಿಯೋ ನೋಡಿದಾಗ ಆಶ್ಚರ್ಯ ಅಂತು ಬಟ್ ಇಲ್ಲ ನಾನು ಅನ್ಕೊಂಡಿದ್ದು ನನ್ನ ಬರ್ತಡೇ ದಿನ ಅನ್ಕೊಂಡಿದ್ದು ನಾವು ಅನ್ಕೊಂಡಿದ್ದು 200-300 ಜನ ಬರ್ತಾರೆ ಅಂತ ಬಟ್ 5,000-6,000 ಜನ ಬರ್ತಾರೆ ಅಂತ ನಾನು ಅನ್ಕೊಂಡಿಲ್ಲ ಏನ್ ಬೆಳಿಗ್ಗೆ 9 ಗಂಟೆ ನಿಂತಿರೋದು ನನ್ನ ಸ್ಟೇಜ್ ಮೇಲೆ ಸಾಯಂಕಾಲ 7 ತನಕ ನಿಂತಿದ್ದೀನಿ ಅಂದ್ರೆ ಅಷ್ಟು ಪ್ರೀತಿ ಚಿಕ್ಕ ಚಿಕ್ಕ ಮಕ್ಕಳನ್ನ ತಗೊಂಡ್ಬಿಟ್ಟವ್ರೆ ಯಾರು ಎಲ್ಲಿ ಶಾಪುರ ಬಿಜಾಪುರಿಂದ ಎಲ್ಲ ಆ ಹೆಣ್ಮಕ್ಳು ಕರ್ಕೊಂಬಂದವ್ರು ನಾನು ಕೇಳ್ತಾ ಇದ್ದೀನಿ ಅಮ್ಮ ಮಳೆಯಲ್ಲಿ ಪಾಪು ನೆನೆಸ್ಬಿಟ್ಟು ಸೈಡಿಗೆ ಹೋಗ್ರಿ ಅಂದ್ರೆ ಮಾತು ಹೇಳ್ತಾರೆ ಅಣ್ಣರೇ ಅಣ್ಣರೇ ಒಂದ್ಸಲಿ ನನ್ನ ಮಗ ನಿಂಗೆ ಮುಟ್ರಲ್ಲ ಅಂತ ಅಂದ್ರೆ ಯಾವ ರೀತಿ ಜನ ಅಂದ್ರೆ ನಾನು ಮುಟ್ರೆ ಏನೋ ದೇವ್ರ ತರ ಇವತ್ತು ಹೇಳಿದ್ನಲ್ಲ ಬದ ಪಾಪ ನಾಗ ಹೇಳ್ತಿದ್ದೀನಿ ನಾನು ಒಳ್ಳೆನಲ್ಲ ಬದ ಒಳ್ಳೆ ಕೆಲಸ ಮಾಡ್ತೀನಿ ಅಷ್ಟೆ ಯಾರು ಒಳ್ಳೆಯವರಿಲ್ಲ ಬದರ್ ನಾನು ಒಳ್ಳೆಯವನಲ್ಲ ಒಳ್ಳೆ ಕೆಲಸ ಮಾಡ್ತೀನಿ ನಾನು ಹೇಳಿದ ಇಷ್ಟೇ ನಾನು ಮಾಡೋ ಕೆಲಸಕ್ಕೆ ನೀವು ದಯವಿಟ್ಟು ಬೆಲೆ ಕೊಡಿ ನನಗೆ ಬೇಡ ನನಗೆ ಬೆಲೆನೇ ಕೊಡ್ಬೇಡ್ರಿ ನನಗೆ ಯಾರಂತ ನಾನು ಬಿಡ್ರಿ ನಾನು ತರ್ಡ್ ಕ್ಲಾಸ್ ಅಂದ್ಕೊಳ್ರಿ ನಾನು ಮಾಡೋ ಕೆಲಸಕ್ಕೆ ಬೆಲೆ ಕೊಡಿ ಅದು ಬಿಟ್ಬಿಟ್ಟು ಏನೋ ಒಂದು ಕಮೆಂಟ್ ಹಾಕೋದು ಏನೋ ಒಂದು ಮಾಡೋದು ಏನೋ ಒಂದು ಆಡೋದು ಅಲ್ಲ ಬದರ್ ಒಂದು ಮಾತು ಹೇಳ್ತೀನಿ ನಾವು ಮಾಡೋ ಕೆಲಸಕ್ಕೆ ಬ್ಯಾಡ್ ಕಮೆಂಟ್ ಹಾಕೋರು ಯಾರು ಗೊತ್ತಾ ಯೋಗ್ಯತೆ ಇದ್ದವರಪ್ಪ ಅಲ್ಲ ನಿಮ್ಮಿಂದ ನೋಡಿ ಬದರ್ ಈಗ ಫಾರ್ ಎಕ್ಸಾಂಪಲ್ ನೀವೇ ತಗೊಳ್ಳಿ ಈಗ ನೀವ್ ಏನಾದ್ರು ಒಂದು ರೇಪ ಮರ್ಡರ್ ಮಾಡ್ತೀರಾ ಜನ ಏನಂತಾರೆ ಅಲ್ಲ ನಾನು ಪುಣ್ಯ ಹೇಳ್ತಾರೆ ಅಲ್ಲ ರೇಪ ಮರ್ಡರ್ ಮಾಡ್ತೀರಾ ಅನ್ಕೊಳ್ಳಿ ಜನ ನಿಮ್ಗೇನಂತಾರೆ ಹೋಗಿತ್ತಾರೆ ಯಾರಿಗೆ ಫಸ್ಟ್ ಹೋಗಿತ್ತಾರೆ ನನಗೆ ಹೋಗಿತ್ತಾರೆ ಎಂತ ಮಗ ಜನ್ಮ ಕೊಟ್ಟ ಅಪ್ಪ ಅಮ್ಮ ಫಸ್ಟ್ ನೆಟ್ಟಿಗೆ ಬೆಳೆಸಿರೋ ತಾನೆ ನನ್ನ ಮಗ ನೆಟ್ಟಿಗೆ ಇರೋದು ಅಂತ ರೈಟ್ ಈಗ ಬ್ಯಾಡ್ ಕಮೆಂಟ್ ಹಾಕೋರಿಗೆ ನೀವೇನಂತೀರಾ ಅವ್ರ ಅಪ್ಪ ಅಮ್ಮ ಕರೆಕ್ಟಾಗಿ ಬೆಳೆಸಿರ್ಬೇಕು ತಾನೆ ಅವ್ರ ಅಪ್ಪ ಅಮ್ಮ ಅಂದ್ರೇನು ಅಜಾಜ್ ಅಂದ್ರೇನು ವ್ಯಾಲ್ಯೂ ಅದು ಹೇಳ್ಕೊಟ್ಟಿದ್ರೆ ತಾನೆ ಹಂಗೆಲ್ಲ ಮಾತಾಡಕ್ ಬರಲ್ಲ ನೀವು ಮಾತಾಡೋದು ನಿಮ್ಮ ಅಪ್ಪ ಅಮ್ಮಗೆ ಎಫೆಕ್ಟ್ ಆಗುತ್ತೆ ದಯವಿಟ್ಟು ಮಾಡಬೇಡಿ ಯಾಕಂದ್ರೆ ಇಲ್ಲಿ ಈ ಮಾಡೋ ಕೆಲಸಕ್ಕೆ ನೀವು ಯಾವತ್ತು ಕೆಟ್ಟದ್ ಬಯಸ್ತೀರ ಬ್ಯಾಡ್ ಕಮೆಂಟ್ ಹಾಕ್ತೀರಾ ಅದು ನಿಮ್ಮ ಫ್ಯಾಮಿಲಿಗೆ ಎಫೆಕ್ಟ್ ಆಗುತ್ತೆ ಯಾಕಂದ್ರೆ ಇವ್ರು ಶಾಪ ಇದೆಯಲ್ಲ ನಿಜವಾಗ್ಲೂ ಒಳ್ಳೇದಲ್ಲ ಯಾಕಂದ್ರೆ ತುಂಬಾ ನೊಂದು ಬೆಂದು ಮಕ್ಕಳಿಂದ ಒಡ್ಸ್ಕೊಂಡು ಬಡ್ಸ್ಕೊಂಡು ಆಚೆ ಹಾಕಿ ಇಲ್ಲಿ ಬಂದಿರೋರು ಅಂಥವ್ರನ್ನ ಸಾಕ್ತಾ ಇದ್ದೀನಿ ಕಷ್ಟಪಟ್ಟು ಇವತ್ತು ನಾನು ಓಪನ್ ಆಗಿ ಹೇಳ್ತೀನಿ ಬ್ರದರ್ ನಾನು ಇವತ್ತು ಇರೋದು ಬಂದ್ಬಿಟ್ಟು ಒಂದು ಲೀಸ್ ಮನೆಯಲ್ಲಿ ಬ್ರದರ್ ಕರ್ನಾಟಕ ಅಲ್ಲ ಇಡೀ ವಿಶ್ವದಲ್ಲಿ ಪ್ರಶಾಂತ್ ಚಕ್ರವರ್ತಿಗೆ ಅರ್ಧಾಡಿ ಜಾಗ ಇಲ್ಲ ಬ್ರದರ್ ನಾನು ಇವತ್ತಿರೋದು ಒಂದು ಲೀಸ್ ಮನೆಯಲ್ಲಿ ನನ್ನ ದುಡ್ಡು ನನ್ನ ಸಂಪಾದ ದುಡ್ಡನ್ನ ಇವತ್ತು ಎಲ್ಲರೂ ಖರ್ಚು ಮಾಡ್ಕೊಂಡು ಆಶ್ರಮ ತಿಂಗಳು 25,000 ಬಾಡಿಗೆ ಬೇದರು